ಅವ್ರಿ ನಮ್ ಕೆಸಿಸಿ ಪ್ಲೇಯರ್ ನೆಕ್ಸ್ಟ್ ಸಲ ಆಗ್ತೀನಿ ಅಂತ ಅನ್ಕೊಂಡಿದ್ ಸರ್. ಇಡೀ ಇಂಡಿಯನ್ ಕಿರುತೆರೆಯಲ್ಲಿ ನಿಮ್ದೊಂದು ದಾಖಲೆ, 10 ಸೀಸನ್ ನಡ್ಸ್ಕೊಟ್ಟವರು ಅನ್ನೊಂದು ಹೆಗ್ಗಳಿಕೆ ನಮ್ಗೆ ಖುಷಿ. ಆದರೆ 10 ಸೀಸನ್ ಯಾವತ್ತಾದ್ರೂ ಒಂದ್ಸಲ ಯೋ ಯಾವಂತ ಬೇಕು ಅಂತ ಅನ್ಸುತ್ತ? ಅನ್ಸುತ್ತೆ. ಸೀಸನ್ 6 ಮುಗಿದಾಗ ಐ ಹ್ಯಾವ್ ವಾಲಂಟಿಯರ್ಲಿ ಸ್ಟಾರ್ಟೆಡ್ ಪರ ಅಂಡ್ ಐ ಹ್ಯಾಡ್ ಟೋಲ್ಡ್ ನನಗೆ ಸಾಕಿದ್ರು ಬಿಕಾಸ್ ನಾನು ಇದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ. ದಟ್ ಡಸಂಟ್ ಮೀನ್ ದಟ್ ನನಗೆ ಆ ಸೀಸನ್ ಅಲ್ಲಿ ಇದ್ದ ಕಂಟೆಸ್ಟೆಂಟ್ಸ್ ಬಗ್ಗೆ ಒಂದು ಒಪಿನಿಯನ್ ಇದೆ ಅಥವಾ ಬ್ಯಾಡ್ ಒಪಿನಿಯನ್ ಇದೆ ಅಂತ ಅಲ್ಲ. ಬಟ್ ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ನನಗೆ ಆ ಸೀಸನ್ ತುಂಬ ಸ್ಟ್ರೆಸ್ ಮಾಡ್ತು. ಯಾವಾಗಲೂ ಬಹಳ ಖುಷಿ ಖುಷಿಯಿಂದ ನಾನು ಸೆಟ್ಟಿಗೆ ಓಡ್ತಾ ಇದ್ದೀನಿ. ಎಲ್ಲೇ ಹೈದರಾಬಾದ್ ಇರಲಿ, ಚೆನ್ನೈ ಇರಲಿ, ಮುಂಬೈ ಇರಲಿ, ಅಲ್ಲಿಂದ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಬಹಳ ಖುಷಿಯಾಗಿ ಹೋಗ್ತಾ ಇದ್ದೆ ನಾನು. ಅದ್ಯಾಕೆ ನನಗೆ ಆ ಸೀಸನ್ ಅಂತಲ್ಲ, ನನಗೆ ಐ ಥಾಟ್ ಇಟ್ಸ್ ಎನಫ್ ಬಿಕಾಸ್ ಇಟ್ ವಾಸ್ ತುಂಬ ಡ್ರೈನ್ ಆಗುತ್ತೆ ನನಗೆ. ಅಂಡ್ ಏನೋ ಸಮಥಿಂಗ್ ಅಬೌಟ್ ದಟ್ ಸೀಸನ್, ಐ ಡೋಂಟ್ ನೋ, ಆ ಗಲಾಟೆಗಳಿರ್ಬೋದು, ಇನ್ನೊಂದು ಇರ್ಬೋದು, ನೆವರ್ ಎಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ಸೈಡ್ ಅಂಡ್ ಅದು ನನಗೆ ರಬ್ ಆಗ್ತಾ ಇತ್ತು ನಮ್ಮ ಹುಡುಗಳಿಗೆ. ಸೊ ಐ ಸ್ಟಾರ್ಟ್ ವಿತ್ ಪರಮ್ ಅಂಡ್ ಪರಮ್ ಅವ್ರು ಆ ಟೈಮಲ್ಲಿ ಏನು ಆನ್ಸರ್ ಕೊಡದೆ ಹೋಗಿದ್ದು ಉಂಟು. ಆ್ಯಂಡ್ ನೆಕ್ಸ್ಟ್ ಸೀಸನ್ ಆ್ಯಕ್ಚುಲಿ ಅವ್ರು ಒಪ್ಸಕ್ಕೆ ಬಂದಾಗ ಭಾಳ ಟೈಮ್ ತೊಗೊಂಡೆ ನಾನು ಒಪ್ಲೇನೆ. ಬಟ್ ಸಮ್ ಹೌ ಐ ಆಮ್ ಹ್ಯಾಪಿ ದಟ್ ಐ ಅಗ್ರೀಡ್ ಅಗೇನ್ ಬಿಕಾಸ್ ಸೀಸನ್ 7 ವೆಂಟ್ ಆನ್ ಟು ಬಿ ವೆರಿ ಬ್ಯೂಟಿಫುಲ್. ಅಲ್ಲಿಂದ ಇಲ್ಲಿವರೆಗೂ ಕೂಡ ಐ ಥಿಂಕ್ ವಿಭಿನ್ನತೆ ಅನ್ನೋದಿದೆ. ದೇರ್ ಹಸ್ ಬೀನ್ ಐ ಮೀನ್ ಪ್ರಾಬಬ್ಲಿ ಎವ್ರಿಬಡಿಸ್ ಎಫರ್ಟ್ ಅಂಡ್ ಇನ್ಕ್ಲೂಡಿಂಗ್ ಮೇನ್ಲಿ ನನ್ನ ಕಂಟೆಸ್ಟೆಂಟ್ಸ್ಗೂ ಆ ಕ್ರೆಡಿಬಿಲಿಟಿ ಕೊಟ್ಟೇ ಕೊಡ್ತೀನಿ ಬಿಕಾಸ್ ಆಫ್ ದ ವೇ ದೇ ಹ್ಯಾವ್ ಹ್ಯಾಂಡಲ್ಡ್ ಆಲ್ ದ ಸೀಸನ್ಸ್. ಆಗಿದ್ದುಂಟು ಸರ್, ಒಂದ್ಸತಿ ಆಗಿತ್ತು, ಇಲ್ಲ ಅಂತ ಖಂಡಿತವಾಗ್ಲೂ ಹೇಳೋಲ್ಲ. ಆ್ಯಂಡ್ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ನನ್ನ ಕೆಲಸದಿಂದ ಸುಸ್ತಾಗ್ತಾ ಇತ್ತು ಆ ಥರ ಅಂತ ಹೇಳ್ತೀನಿ. ಐ ಲೈಕ್ ಟು ಗೆಟ್ ಟೈರ್ಡ್ ಸರ್, ಐ ಲೈಕ್ ಟು ಗೆಟ್ ಟೈರ್ಡ್ ಬಿಕಾಸ್ ನನಗೆ ಸುಸ್ತಾಗಲಿಲ್ಲ ಅಂದ್ರೆ ನಾನು ಏನು ಮಾಡಿಲ್ಲ ಅನ್ಸುತ್ತೆ. ನನಗೆ ಐ ಆಮ್ ನಾಟ್ ಅ ಪರ್ಸನ್ ಹೂ ಲೈಕ್, ನನಗೆ ಜನ ಇರಬಾರ್ದು, ಕ್ರೌಡ್ ಬರಬಾರ್ದು, ನನಗೆ ಯಾರು ಗುರುತಿಳಿಬಾರ್ದು, ಬಚ್ಚಿಟ್ಕೊಂಡು ಒಳಗೆ ಹೋಗ್ಬೇಕು ಅನ್ನೋದೇನಿಲ್ಲ ಸರ್. ನನಗೆ ಗುರುತಿಸ್ಬೇಕು ಸರ್, ನಾನು ಬದುಕಿದ್ರೆ ಭಾಳ ಬದುಕೋದು ಅದಕ್ಕೆ. ಐ ಲವ್ ದ ಟೈರ್ಡ್ನೆಸ್ ದಟ್ ಐ ಗೋ ಥ್ರೂ ಆ್ಯಂಡ್ ದ ಅಟೆನ್ಷನ್ ವಿ ಗೆಟ್. ಇಟ್ಸ್ ಆಲ್ ಗಾಡ್ಸ್ ಬ್ಲೆಸ್ಸಿಂಗ್ ಅಂಡ್ ಐ ಥಿಂಕ್ ಐ ಎಂಜಾಯ್ ದಟ್.